ಚಿಕ್ಕ ವಿಚಾರ ಅಂತ. ಪ್ರತಿ ಬಾರಿ ಯಾಕೆ ಹಿಂದೂ ಮೆರವಣಿಗೆಗಳು ಹೋಗ್ಬೇಕಾದ್ರೆ ಈ ತರಹದ ಗಲಾಟೆಗಳು ನಡೆಯುತ್ತೆ? ಇನ್ಮೇಲೆ ಹಿಂದೂಗಳು ಹಬ್ಬನ ಆಚರಿಸಬಾರ್ದು ಹಾಕಿದ್ರೆ, ನೀವು ಹೇಳೋ ಪ್ರಕಾರ ಉತ್ಸವಗಳನ್ನ ನಡೆಸಲೇಬಾರ್ದು, ಜಾತ್ರೆಗಳನ್ನ ನಡೆಸಲೇಬಾರ್ದು, ಮೆರವಣಿಗೆ ಮಾಡಿದಕ್ಕೆ ರೀತಿ ಆಯ್ತು ಅಂತೀರಾ? ಯಾವ ನ್ಯಾಯ ಇದು? ಇನ್ನು ಸ್ವಲ್ಪ ದಿನಗಳಲ್ಲಿ ಅವ್ರದ್ದು ಕೂಡ ಒಂದು ಹಬ್ಬ ಬರ್ತಾ ಇದೆ. ಅನ್ಯ ಕೋಮಿನ ಜನ ಯಾರು ಗಲಾಟೆನ ಎಬ್ಸಿದ್ರು ಅವ್ರದ್ದು ಕೂಡ ಒಂದು ಹಬ್ಬ ಬರ್ತಾ ಇದೆ. ಈ ಹಬ್ಬದಲ್ಲಿ ಅವರು ಕೂಡ ಮೆರವಣಿಗೆನ ಮಾಡಲೇಬೇಕು. ಆಗ್ಲೂ ಇದೇ ರೀತಿ ನೀವು ಏನು ಮ್ಯಾಪ್ ಅನ್ನ ಹಾಕೊಡ್ತೀರಾ, ಇಂತಿಂಥದ್ದೇ ರಸ್ತೆಗಳಿಂದ ಓಡಾಡಿ, ಇಂತಿಂಥ ಜಾಗದಲ್ಲಿ ಮಾತ್ರ ಓಡಾಡಿ, ಇಷ್ಟೇ ಜನ ಸೇರಿಕೊಂಡು ನೀವು ಮೆರವಣಿಗೆನ ಮಾಡಿ ಅಂತ. ಆಗ ನಮ್ಮ ಜನ ಏನಾದರೂ ಹೋಗಿ ಗಲಾಟೆ ಮಾಡಿದ್ರೆ ಅದ್ರ ಇಷ್ಟು ದೊಡ್ಡದಾಗಿ ಮಾಡ್ತೀರಾ? ಓ ನೋಡಿದ್ರಿ ತಾನೇ, ಹಿಂದೂಗಳು ಕೂಡ ಏನು ಕಮ್ಮಿ ಇಲ್ಲ, ಅವ್ರುಗಳು ಕೂಡ ಟೆರರಿಸಮ್ ಥರ ನಡ್ಸ್ಕೊಳ್ತಾ ಓಡಾಡ್ತಾ ಇದ್ದಾರೆ. ಪ್ರತಿ ಬಾರಿ ಅವ್ರಗಳ ಮೇಲೇ ನೀವು ಆರೋಪ ಮಾಡೋದು ಸರಿಯಲ್ಲ ಅಂತೆಲ್ಲ. ಮೊದಲು ನಿಮ್ಮ ಕೆಲಸವನ್ನು, ನಿಮ್ಮ ಜವಾಬ್ದಾರಿಗಳನ್ನು ಸರಿಯಾಗಿ ನಿಭಾಯಿಸಿ, ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದೀರಾ ಅಂದರೆ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಿ, ಕ್ರಮವನ್ನು ಕೈಗೊಳ್ಳಿ. ನಿಮ್ಮ ಇಲಾಖೆಗಳಿಗೆ, ಪೊಲೀಸ್ ಇಲಾಖೆಗಳಿಗೆ ಕಟ್ಟುನಿಟ್ಟಿನ ಆದೇಶವನ್ನು ಕೊಡಿ. ಈ ತರಹದ ಸೂಕ್ಷ್ಮ ಪ್ರದೇಶಗಳಲ್ಲಿ, ಅಟ್ಲೀಸ್ಟ್ ಎಲ್ಲ ಕಡೆ ನಿಮ್ಮ ಕೈಲಾಗಲ್ಲ ನನಗೆ ಗೊತ್ತು, ಅಟ್ಲೀಸ್ಟ್ ಸೂಕ್ಷ್ಮ ಪ್ರದೇಶಗಳಲ್ಲಿ, ಸೂಕ್ಷ್ಮವಾದ ಜಿಲ್ಲೆಗಳಲ್ಲಿ, ಗ್ರಾಮಗಳಲ್ಲಿ ಹೆಚ್ಚಿನ ಬಂದೋಬಸ್ತನ್ನು ಮಾಡಿ ಅಂತ ನಿಮಗೆ ಸೂಚನೆ ಕೊಡೋಕ್ಕೇನು? ಈ ತರಹ ಆಗತ್ತೆ ಅಂತ ಗೊತ್ತಿರುತ್ತೆ. ಪ್ರತಿ ವರ್ಷ ಕೂಡ ಸಭೆ ನಡೆಸಿರ್ತೀರಾ, ಗಣೇಶ ಮಂಡಳಿಗಳನ್ನು ಕರೆಸಿ ಪೂರ್ವಭಾವಿ ಸಭೆಗಳನ್ನು ನಡೆಸಿರ್ತೀರಾ, ಗಲಾಟೆ ಮಾಡ್ಕೊಬಾರ್ದು ಅಂತೆಲ್ಲ ಹೇಳ್ತೀರಾ. ಅವ್ರು ಮಾಡ್ಕೊಂಡಿಲ್ಲ, ಇವಾಗ ಇನ್ನೊಬ್ರು ಮಾಡಿದ್ದಾರೆ, ಮಧ್ಯದಲ್ಲಿ ನುಗ್ಗಿ ಕಾಲು ಕಿರಿದು ಜಗಳ ತೆಗೆಯೋದು ಅಂತಾರೆ ಇದನ್ನ. ಇದನ್ನು ನೀವು ಆಕಸ್ಮಿಕ ಅಂತೀರಾ? ಅಷ್ಟೊಂದು ಕಲ್ಲುಗಳು ಎಲ್ಲಿಂದ ಬಂದವು ಆಕಸ್ಮಿಕವಾಗಿ? ಅಷ್ಟೊಂದು ಚಪ್ಪಲಿಗಳು ಎಲ್ಲಿಂದ ಹಾರಾಡ್ಕೊಂಡು ಬಂದವು ಆಕಸ್ಮಿಕವಾಗಿ? ಪೆಟ್ರೋಲ್ ಬಾಂಬ್ ಎಲ್ಲಿಂದ ಪ್ರತ್ಯಕ್ಷ ಆಯಿತು ಆಕಸ್ಮಿಕವಾಗಿ? ಅದನ್ನ ತಯಾರು ಮಾಡಿದವ್ರು ಯಾರು? ಅದಕ್ಕೆ ಕುಮ್ಮಕ್ಕೆ ಕೊಟ್ಟವ್ರು ಯಾರು? ಅದನ್ನ ಖರ್ಚು ವೆಚ್ಚ ನೋಡ್ಕೊಂಡವ್ರು ಯಾರು? ಹೋಗಿ ಇಂತಿಂಥ ಮನೆಗಳಿಗೆ, ಇಂತಿಂಥ ಅಂಗಡಿಗಳಿಗೆ ಬೆಂಕಿ ಹಚ್ಚಿ ಅಂತ ಹೇಳಿದವ್ರು ಯಾರು? ಈ ಬಗ್ಗೆ ಯಾಕೆ ತನಿಖೆ ನಡೆಸಬೇಕು ಅಂತ ನೀವು ಮಾತಾಡ್ತಿಲ್ಲ? ಆಕಸ್ಮಿಕ ಅಂತೀರಾ? ನೋಡೋಣ ಈ ಬಗ್ಗೆ ಸಾರ್ವಜನಿಕರು ಏನು ಹೇಳ್ತಾರೆ ಅಂತ. ಯಾಕೆಂದರೆ ಇಷ್ಟರ ಮಟ್ಟಿಗೆ ಆದಮೇಲೂ ಕೂಡ ನೀವು ಆಕಸ್ಮಿಕ ಅಂತೀರಾ ಅಂತ ಅಂದರೆ, ಬಹುಶಃ ಇಡೀ ಊರಿಗೆ ಊರೇ ಬೆಂಕಿ ಹಚ್ಚಿ ಸ್ಮಶಾನ ಆಗಿಬಿಟ್ಟಿದ್ರು ಕೂಡ ಬಹುಶಃ ನೀವು ನೋಡಿ ಅಯ್ಯಯ್ಯೋ ಆಗ್ಬಾರ್ದಿತ್ತು ಆಗ್ಬಿಟ್ಟಿದೆ, ಇವಾಗಲೂ ಅದೇ ಡೈಲಾಗ್ ಹೇಳಿದ್ದು ನೀವು, ಆಗ್ಬಾರ್ದಿತ್ತು ಆಗ್ಬಿಟ್ಟಿದೆ, ಮುಂದೆ ನೋಡೋಣ. ಆಗಲೂ ಹಿಂಗೆ ಹೇಳಿ ಕೈ ತೊಳ್ಕೊತಿದ್ರೆ ಹೆಂಗೆ? ನಿಮ್ಮಂಥವ್ರನ್ನ ಏನಾದರೂ ಇಡೀ ರಾಜ್ಯದ ಕಾನೂನು ವ್ಯವಸ್ಥೆನ ನೋಡ್ಕೊಳಕ್ಕೆ ಅಂತ ಬಿಟ್ಬಿಟ್ರೆ ಬಹುಶಃ ಆ ದಿನ ನೋಡುವಂಥದ್ದು ಏನು ತುಂಬ ದೂರ ಇಲ್ಲ ಅನ್ಸುತ್ತೆ. ಎಸ್, ನೀವೇನು ಹೇಳ್ತೀರಾ ವೀಕ್ಷಕರೇ ಈ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಗೃಹ ಸಚಿವರು ಮಾತಾಡಿದ್ದನ್ನು ಸ್ವಲ್ಪ ನಾವು ಕ್ಲಿಪ್ ಹಾಕಿ ತೋರಿಸ್ತೀವಿ, ನೋಡ್ಕೊಂಬನ್ನಿ. ಸರ್ ಮೊಬೈಲ್ ತೆಗೆದಿದೆ, ಅದು ಆಗಬಾರ್ದಾಗಿತ್ತು. ಸಣ್ಣ ಪ್ರಮಾಣದಲ್ಲಿ ಯಾರಿಗೂ ಕೂಡ ಏನು ಗಾಯಗಳಾಗಲಿ ಅಥವಾ ಒದ್ದಾಟಗಳಾಗಲಿ ಆ ರೀತಿ ದೊಡ್ಡ ಪ್ರಮಾಣದಲ್ಲಿ ನಡೆದಿಲ್ಲ. ಕಂಟ್ರೋಲ್ಗೆ ತಗೊಂಡಿದ್ದಾರೆ ಪೊಲೀಸ್ನವರು. ಅವರು ಪ್ರೊಸೆಷನ್ ಹೋಗುವಾಗ ಗಲ್ತೂರಾಟ ನಡೆದಿದೆ ಅಂತೇಳಿ ಅವರು ಒಬ್ಬರಿಗೊಬ್ಬರು ಸ್ವಲ್ಪ ಘರ್ಷಣೆ ಮಾಡಿಕೊಂಡಿದ್ದಾರೆ. ಆನಂತರ ಎಲ್ಲವೂ ಸಾಲ್ವ್ ಆಯಿತು ಅಂತೇಳಿ ಹೋಗುವಾಗ ಕೆಲವರು ಮೋಟ್ರ್ ಬೈಕ್ಗಳಿಗೆ ಬೆಂಕಿ ಇಟ್ಟು ಅಂಗಡಿಗಳಿಗೆ ಬೆಂಕಿ ಹಾಕಿ ಎಲ್ಲ ಮಾಡಿದ್ದಾರೆ. ಅಷ್ಟರಲ್ಲಿ ಪೊಲೀಸ್ನವರು ಕಂಟ್ರೋಲಿಗೆ ತಗೊಂಡಿದ್ದಾರೆ. ಯಾರಿಗೂ ಪ್ರಾಣಹಾನಿ ಆಗಲಿ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಿದೆ ಆಗಿಲ್ಲ. ಅಲ್ಲಿ ಈಗ ಎಸ್ ಪಿ, ಐ ಜಿ ಅವರೆಲ್ಲರೂ ಕೂಡ ಇದ್ದಾರೆ ಸ್ಥಳದಲ್ಲೇ. ಕೇಸ್ ಹಾಕಿರ್ಬೇಕು ಅಂತ ಕೂಡ ನಿನ್ನೆ ಗಲಭೆ ಆಗಿದ್ದ ಸಂದರ್ಭದಲ್ಲಿ ಹೋಗಿದ್ದೆ. ಸೀನಿಯರ್ ಆಫೀಸರ್ಸ್ ಕೂಡ ವಿಸಿಟ್ ಮಾಡಿದ್ದಾರೆ ಮತ್ತು ಇದರ ಜೊತೆಗೆ ನಾನು ಎ ಡಿ ಜಿ ಲ್ಯಾಂಡ್ ಆರ್ಡರ್ನವ್ರನ್ನು ಕೂಡ ಕಳಿಸ್ಕೊಟ್ಟಿದ್ದೆ. ಅವರು ಕೂಡ ನಿನ್ನೆ ವಿಸಿಟ್ ಮಾಡಿ ಅಲ್ಲೇ ಕ್ಯಾಂಪ್ ಮಾಡಿದ್ದಾರೆ. ಅದರಿಂದ ಎಲ್ಲವೂ ಕೂಡ ಈಗ ಶಾಂತಿಯಿಂದ ಇದೆ, ಯಾವುದೇ ಇದೇ ರೀತಿ ಮತ್ತಷ್ಟು ಅಪ್ಡೇಟ್ಸ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್, ಇದು ಸತ್ಯದ ಕೈ ಕನ್ನಡಿ.